ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಭಾರತೀಯ ದಲಿತ ಸೇನೆ ಕಾದ್ರಿಪುರ ವೆಂಕಟಾಚಲಪತಿ ನೇತೃತ್ವದಲ್ಲಿ ಪರಿನಿರ್ವಹಣಾ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ, ಗೌರವ ಸಮರ್ಪಣೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನಾಚರಣೆ ಅಂಗವಾಗಿ ಕೋಲಾರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ನಚಿಕೇತನಲ್ಲಿ ಹಾಗೂ ಬಂಗಾರಪೇಟೆ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಲಾಯಿತು. ಇದೇ ದಿವಸ ಭಾರತೀಯ ದಲಿತ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಲಿತ ನಾರಾಯಣ ಸ್ವಾಮಿ ಮತ್ತು ಜಿಲ್ಲಾಧ್ಯಕ್ಷರಾದ ಕಾದ್ರಿಪುರ ವೆಂಕಟಾಚಲಪತಿ ನೇತೃತ್ವದಲ್ಲಿ ನಗರದ ನಚಿಕೇತ ನೆಲೆಯದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಸಿಂಹಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಓಳ್ಳಿ ಪ್ರಕಾಶ್, ದಲಿತ ಮುಖಂಡರಾದ ಗಾಂಧಿನಗರ ರಾಜ್ಕುಮಾರ್, ಚೇತನ್ ಬಾಬು, ಡಿಎನ್ಎಸ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಚಿನ್ನಾಪುರ ರತ್ನಮ್ಮ, ದಲಿತ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಮಾಹಿತಿ ಮಂಜುನಾಥ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಚನ್ನಬಸಪ್ಪ, ಮಾರ್ಜನಹಳ್ಳಿ ವಿ ಮುರಳಿ, ಚುಂಚದೇನಹಳ್ಳಿ ನಾರಾಯಣಸ್ವಾಮಿ, ಕದ್ರಿಪುರ ವೆಂಕಟೇಶ್, ಲಕ್ಷ್ಮಿ ಮುಂತಾದ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ ಟಿವಿ ನ್ಯೂಸ್, ಕೋಲಾರ. ಪ್ರತಿ ದಿನಕ್ಕೂ ಬಾಬಾ ಸಾಹೇಬರು ಏನು ಅಂತೇಳಿ ಇಡೀ ಜಗತ್ತಿಗೆ ಅರ್ಥ ಆಗ್ತಾ ಇದೆ. ಅವತ್ತು ಅರ್ಥ ಆಗಿರಲಿಲ್ಲ, ಅವರು ಜೀವಂತವಾಗಿದ್ದಾಗ ಅವರು ಏನು ಅಂತ ಅರ್ಥ ಆಗಿರಲಿಲ್ಲ. ಆದರೆ ಅವರು ಗತಿಸಿದ ನಂತರ ಪ್ರತಿ ದಿನವೂ ಅವರ ಮಹತ್ವ, ಅವರ ಒಂದು ನಮಗೆ ನೀಡಿದಂಥ ಒಂದು ಏನು ಈ ಭಿಕ್ಷೆ ಇದೆ, ಅದು ಪ್ರತಿ ದಿನವೂ ಕೂಡ ನಮಗೆ ಅಗೋಚರವಾಗಿ ಕಾಣ್ತಾ ಇದೆ. ಸ್ನೇಹಿತರು, ಅವರೇನಾದರೂ ನಮಗಿದ್ದಿದ್ರೆ, ನಮ್ಮ ಚಲಪತಿಯವರು ತಮ್ಮ ಹಾಡಲ್ಲಿ ಹೇಳ್ತಾ ಇದ್ರು, ಕಲ್ಲು ಬಂಡೆ ಮೇಲೆ ಮೂರ್ತಿ ಕೆತ್ತಿ, ಕಲ್ಲು ಮೂರ್ತಿಗಳನ್ನು ಕೆತ್ತಿ ಅದಕ್ಕೆ ವಿದ್ಯೆ ಅನ್ನೋ ಒಂದು ಬೀಜವನ್ನು ಬಿತ್ತಿದರು. ಹಾಗಾಗಿ ನಾವೆಲ್ಲ ಕಲ್ಲು ಬಂಡೆಗಳ ಥರ ಇದ್ದೀವಿ. ನಮಗೇನು ಗೊತ್ತಿತ್ತು, ಹಿಂದಿನ ಒಂದು ನೂರಾರು ವರ್ಷಗಳಿಂದ ಈ ಸಮುದಾಯ ಭಾಳ ವಿಚಿತ್ರವಾಗಿತ್ತು. ಇವತ್ತು ನಾವೆಲ್ಲ ಸೂಟು ಬೂಟ್ ಹಾಕೊಂಡು ಇನ್ ಶರ್ಟ್ ಮಾಡ್ಕೊಂಡು ಇವತ್ತು ಮೈಕ್ ಮುಂದೆ ನಿಂತು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅದು ನಮಗೆ ಪೂಜ್ಯರು ಕೊಟ್ಟಂಥ ಮಹಾನ್ ದಾನ, ಮಹಾನ್ ಭಿಕ್ಷೆ ಅಂತಾದರೂ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಎಲ್ಲರೂ ಕೂಡ ನಾವು ಇವತ್ತು ಅವರ ಸ್ಮರಣೆಯನ್ನು ಸ್ಮರಣೆ ಮಾಡ್ತಾ ಅವರು ಆದರ್ಶಗಳನ್ನು, ಅವರ ಧ್ಯೇಯಗಳನ್ನು, ಅವ್ರ ಉದ್ದೇಶಗಳನ್ನು ನಾವೆಲ್ಲ ಸಾಕಾರಗೊಳಿಸಬೇಕು. ವಿದ್ಯಾವಂತರಾಗಬೇಕು, ವಿದ್ಯೆ ಮಾಡೋದಕ್ಕಾಗಿ ಹೋರಾಟ ಮಾಡಬೇಕು, ನಮ್ಮ ಜೀವನಕ್ಕಾಗಿ ಹೋರಾಟ ಮಾಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ. ಬಂಧುಗಳೇ, ಏನಿವತ್ತು ನಮ್ಮ ಭಾರತ ದೇಶದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಾವು ಭೂಮಿ ಮೇಲಿಂದ ಮರೆ ಮಾಚಿದಂಥ ದಿನ ಇವತ್ತು. ಇವತ್ತು ಆ ಸೂರ್ಯ ಹೆಂಗಿದ್ದಾನಪ್ಪ ಅಂದರೆ, ಒಬ್ಬ ಮನುಷ್ಯ ನಮ್ಮ ತಂದೆ ತಾಯಿ ಯಾರೇ ಆಗಲಿ ಮಾನವರು ಕಳ್ಕೊಂಡ ಮೇಲೆ ಹೆಸರಿರೋದಿಲ್ಲ. ಆ ಹೆಸರಿದೆ ಅಂದರೆ ಒಂದು ಗಳಿಕೆ ಮಾಡಬೇಕಾದ್ರೆ ಭಾಳ ಶಕ್ತಿ ಬೇಕು. ಆ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗ ಧರಿಸಿಕೊಟ್ಟಿದ್ರು. ಇವತ್ತು ನಮ್ಮ ಚಲಪತಿಯವರ ಹಾಡಲ್ಲಿ ಹೇಳಿದರು, ಪಾಪ ಮುಳ್ಳಿನ ಹಾಸಿಗೆ ಮೇಲೆ ಅವರು ಮಲಗ್ಕೊಂಡು ಹೂವಿನ ಸಂಪತ್ತಿಗೆ ಮೇಲೆ ನಮ್ಮನ್ನು ಮಲಗಿಸಿದ್ರು. ಬಂಧುಗಳೇ, ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಳ್ಕೊಂಡು 68 ವರ್ಷ ಆಗಿದೆ, ಇವತ್ತು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಂದರೆ ಅವರು ಮಾಡಿದಂಥ ಕಾರ್ಯಗಳು, ಅವರು ಕೊಟ್ಟಂಥ ಕೊಡುಗೆಗಳು ಇವತ್ತು ಜನಾಂಗದ ಮೇಲೆ, ನಮ್ಮ ಜಾತಿ ಮೇಲೆ ಅಲ್ಲ, ಇಡೀ ಭಾರತದ ಶೋಷಿತ ವರ್ಗದ ಮೇಲೆ ಇಟ್ಟಂಥ ಗೌರವ ಅವರು ಇವತ್ತು ಇಡೀ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚನೇ ಅವ್ರ ಕಡೆ ತಿರುಗಿ ನೋಡ್ತಾ ಇದೆ. ಇವತ್ತು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಏನಿತ್ತು, ಆಲೋಚನೆ ಏನಿತ್ತು, ಅವರ ದಿಕ್ಸೂಚಿ ಏನಿತ್ತು ಅಂತ ನಾವೆಲ್ಲ ಅರ್ಥ ಮಾಡ್ಕೊಬೇಕು. ಇವತ್ತು ಈ ಸಂದರ್ಭದಲ್ಲಿ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಜಾತಿ ಭೇದ ಅನ್ನೋದ ಸಂಘಟನೆ ಮಾಡಿದಂಥ ದಿನಗಳು ಕಳೀತಾ ಇದೆಯೇನೋ ಅಂತ ಭಾಳ ನೋವಾಗ್ತಾ ಇದೆ ನನಗೆ. ಇವತ್ತು ಎಲ್ಲರೂ ಕೂಡ ಯುವ ಪೀಳಿಗೆ ಜನತೆಗೆ ಒಂದು ಮಾರ್ಗದರ್ಶನ ಆಗಬೇಕು. ಜಾತಿ ಭೇದ ಅನ್ನೋದೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟ ದಾರಿಯಲ್ಲಿ ನಾವು ಬರುವಂಥ ಪೀಳಿಗೆಗೆ ನಾವು ಹೂವಿನ ಹಾಸಿಗೆಯನ್ನು ಹಾಗೇ ಇರಲಿ ಅಂತ ಭಾವಿಸ್ಬೇಕು ಅಂತ ಎಲ್ಲ ಮುಖಂಡರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ, ಮಹಾನ್ ಶಕ್ತಿ. ಇವತ್ತು ಸೂರ್ಯ ಹುಡ್ತಾ ಇದ್ದಾನೆ ಅಂದರೆ ಇಷ್ಟೆಯಿಂದ ಸೂರ್ಯ ಇರಲಿಲ್ಲ, ಯಾಕಂದರೆ ಮೋಡ ವಾತಾವರಣದಿಂದ ಇವತ್ತು ಸೂರ್ಯ ಬಂದಿದ್ದಾನೆ ಅಂತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಜೊತೆಯಲ್ಲಿದ್ದಾರೆ ಬಂಧುಗಳೇ. ಆದ್ದರಿಂದ ನಾವು ಏನು ಭಾರತದ ಸಂವಿಧಾನವನ್ನು ಪ್ರತಿ ದಿನ ಉಸಿರಲ್ಲಿ ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾದದ್ದು. ಇವತ್ತು ಆ ಜಾತಿ, ಈ ಜಾತಿ, ಸಣ್ಣ ಜಾತಿ, ದೊಡ್ಡ ಜಾತಿ ಅನ್ನೋದು ಮರೆತು ಇವತ್ತು ಶೋಷಿತ ವರ್ಗಗಳ ಪರವಾಗಿ ಇಡೀ ಸಂಘಟನೆಗಳು ದುಡಿಬೇಕು ಅಂತ ನನ್ನ ಭಾವನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರಕ ಎಲ್ಲರೂ ಪರವಾಗಿ ಕೂಡ ಅವ್ರಿಗೆ ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 68ನೇ ಪರಿ ನಿರ್ವಾಣ ದಿನವನ್ನು ಇವತ್ತು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು
ಇಡೀ ಇವತ್ತು ದೇಶ ಏನಲ್ಲ ಇಡೀ ಪ್ರಪಂಚದಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗೈತೆ. ಈ ದಿನದಲ್ಲಿ ಏನು ಈ ದೀನ ದಲಿತರು, ಶೋಷಿತರು, ಹಿಂದುಳಿದವರು ಎಲ್ಲ ಈ ಜಾತಿಯ ಪ್ರತಿಯೊಂದು ಸಮುದಾಯ ಜನಾಂಗವನ್ನು ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವುಗಳೆಲ್ಲ ಇವತ್ತು ಇದ್ದೀರಿ ಬಂಧುಗಳೇ. ಇವತ್ತು ನಮ್ಮ ಒಂದು ರೀತಿಯಲ್ಲಿ ಇವತ್ತು ನಾವು ತಿಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಇವತ್ತು ನಮಗಾಗಿ ತನಗಾಗಿ ತನಗೋಸ್ಕರ ಏನು 130-140 ಕೋಟಿ ಜನ ಇರತಕ್ಕಂಥ ಈ ಭಾರತ ದೇಶದಲ್ಲಿ ಸಂವಿಧಾನವನ್ನು ಕೊಡುಗೆ ನೀಡಿದ ಕೊಡುಗೆಯ ದಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರಿಗೋಸ್ಕರ ಇವತ್ತು ಒಂದು ಸ್ವಲ್ಪನೂ ಅವ್ರು ನನಗಾಗಿ ಅಂತ ಹೇಳ್ತಕ್ಕಂಥ ಆಸ್ತಿಯಾಗಲಿ ಅವ್ರಿಗಾಗಿರ್ತಕ್ಕಂಥ ಜಮೀನಾಗಲಿ ಅವ್ರಿಗಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಈ ದೇಶದಲ್ಲಿ ಏಕೈಕ ವ್ಯಕ್ತಿ ಯಾರಾದರೂ ಕಾಣಿಸ್ತಾ ಇದ್ರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಮಾತ್ರನೇ ಈ ದೇಶದ ಚೈತನ್ಯ ಯುಗ ಪುರುಷ. ಆದ್ದರಿಂದ ನಮ್ಮ ಸಂವಿಧಾನ ಯಾವ ರೀತಿಯಲ್ಲಿ ಚಲನೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು ಮತ್ತು ಪಾರ್ಲಿಮೆಂಟ್ ಆಗಿರ್ಬೋದು, ಅಲ್ಲಿ ನಡೆಸ್ತಕ್ಕಂಥ ಇವತ್ತು ನಮ್ಮನ್ನು ನಡೆಸ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಎಲ್ರಿಗೂ ಸಮಾನತೆ ರೀತಿಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದು ವಿದ್ಯೆ ಮತ್ತು ಉದ್ಯೋಗ ಈ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೇಕು. ಈ ದಿನದಲ್ಲಿ ನಾವು ಇವತ್ತು ಇಷ್ಟು ಜನಸಂಖ್ಯೆ ಇದ್ದರೂ ಸಹ ಇವತ್ತು ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಜನಸಂಖ್ಯೆ ಆಧಾರದಲ್ಲಿ ನಾವಿದ್ದೀರಿ. ನಮಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಮತ್ತು ಕೊಡ್ತಕ್ಕಂಥ ಎಲ್ಲ ಈ ದೀನದಲಿತರಿಗೆ ಕೊಡುಗೆಗಳು ಏನೈತೆ ಕೊಡಬೇಕು. ಬರೀ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಲ್ಲ, ಇವತ್ತು ದಿವಸ ಕೆಲವು ಜನಾಂಗ ಇವತ್ತು ಯಾವ ರೀತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮತ್ತು ಹರಿಜನರಿಗಾಗಿ ಇರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಇವತ್ತು ಜನರು ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳಾಗಲಿ ಯಾವುದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಗಂಡುಮಕ್ಕಳಾಗಲಿ ಇವರೆಲ್ಲ ಇವತ್ತು ತಿಳ್ಕೋಬೇಕು. ಇವತ್ತು ಕಾರ್ಮಿಕರ ಬಗ್ಗೆ ಎಷ್ಟು ಒಂದು ಸವಲತ್ತುಗಳು ಇವತ್ತು ನೀಡಿದ್ದಾರೆ ಮತ್ತು ಉದ್ಯೋಗದಲ್ಲಿ ನಮಗೆ ಬೇಕಂದೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಜನ ಸಮುದಾಯಗಳಿಗೂ ನೀಡಿರ್ತಕ್ಕಂಥ ಉದ್ಯೋಗದಲ್ಲಿ ಅವಕಾಶ ನೀಡಬೇಕಂತ ಹೇಳಿದ್ದಾರೆ. ಹೆಲ್ತು, ಎಜುಕೇಷನ್ನು ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಕೊಡುಗೆಗಳು ಕೊಟ್ಟಂಥ ಕೊಡುಗೆ ಇದ್ದಾನೆ.